ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಿರಿವಂತ್ ಬಿ ಮಂಜುನಾಥ್. ಎಲ್ರಿಗೂ ದಯವಿಟ್ಟು ಕೇಳ್ಕೊಳ್ಳೋದು ಏನಂದರೆ, ಎಲ್ಲರೂ ದಯವಿಟ್ಟು ಬಂದು ನೂರು ಶಕ ವೋಟ್ ಮಾಡಿ. ಯಾರು ನಿಮಗೆ ಯಾರು ಇಷ್ಟ ಬರ್ತಾರೆ, ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿಗೆ ಯಾರು ನಿಮಗೆ ಬೇಕು ಅಂಥವ್ರಿಗೆ ವೋಟ್ ಮಾಡಿ. ಎಂಥದ್ದು ಸೆಂಟ್ರಲಲ್ಲಿ ಯಾರೆಲ್ಲ ಬರ್ಬೋದು, ನಿಮಗೆ ಯಾರು ಮುಖ್ಯ, ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ, ನೀವು ಯೋಚನೆ ಮಾಡಿ ವೋಟ್ ಮಾಡಿ. 100% ವೋಟ್ ಮಾಡ್ತಾರೆ, ಆದರೆ ಪ್ರತಿ ಸಲ ನೋಡಿದ್ರೂ 100% ಎಲ್ಲೂ ನಡೆದಿಲ್ಲ ಇದುವರೆಗೂ. ಸೊ ಹಾಂ, ಇದೇ ಫಸ್ಟ್ ವೋಟ್ ಮಾಡ್ತಾರೆ ನಾವು. ಏನಿಲ್ಲ, ಯಂಗ್ಸ್ಟರ್ಸ್ ಏನೇ ಆದರೂ ಫಸ್ಟು ನೀವು ಗೌರ್ಮೆಂಟಿಗೆ ಬೆರಳು ತೋರ್ಸೋಕ್ಕೂ ಮುಂಚೆ ನಿಮ್ಮ ಬೆರಳು ನೋಡ್ಕೊಳ್ಳಿ, ವೋಟ್ ಮಾಡಿದ್ರೋ ಇಲ್ವೋ ಅಂತ ಅಷ್ಟೆ. ಎಲ್ಲ ಮತದಾರರಿಗೂ ನಾನು ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇ, 100% ಮತದಾನವನ್ನು ಮಾಡಿ. ಉದ್ದೇಶ ಇಷ್ಟೇ, ನೀವು ಯಾರಿಗೆ ಮತದಾನ ಮಾಡ್ತೀವಿ ಅನ್ನೋದಕ್ಕಿಂತ ಮೊದಲು ಯಾವುದೇ ರಾಜಕಾರಣಿ ಆಗಲಿ, ದೇಶ ಆಳ್ತಕ್ಕಂಥವ್ರು ಇರ್ತಕ್ಕಂಥದ್ದು, ರಾಜ್ಯ ಆಳ್ತಕ್ಕಂಥವ್ರು ಇರ್ಬೋದು, ಸುಳ್ಳು ಹೇಳಿಕೊಂಡೇ ಇಡೀ ಮತದಾರರಿಗೆ ಸುಳ್ಳು ಮೆಸೇಜನ್ನು ಕೊಟ್ಟು ಇಡೀ ದೇಶದಲ್ಲಿ ಅಧಿಕಾರಕ್ಕೆ ಬಂದು ನಂತರ ಪ್ರಪಂಚಕ್ಕೆ ಒಂದು ಕೆಟ್ಟ ಸಂದೇಶ ಹೋಗೋದು ಬೇಡ. ಅದರಿಂದ ನಾವು ಭಾರತೀಯರು ಸತ್ಯವಾಗಿ ಸಾವಿರಾರು ವರ್ಷದಿಂದ ನಡ್ಕೊ ಬಂದಿರತಕ್ಕಂಥ ನಿದರ್ಶನ ಇದೆ, ಅದು ಪ್ರಪಂಚಕ್ಕೂ ಕೂಡ ಗೊತ್ತಿದೆ. ತಾವುಗಳು ಬಂದು ಯಾರೇ ರಾಜಕಾರಣಿ ಆಗಲಿ ಸುಳ್ಳು ಸಂದೇಶವನ್ನು ಕೊಡೋದ್ರ ಮುಖಾಂತರ, ಓಟ್ಗೋಸ್ಕರ ಸುಳ್ಳು ಸಂದೇಶವನ್ನು ಕೊಟ್ಟು ಪ್ರಪಂಚಕ್ಕೆ ಕೆಟ್ಟ ಹೆಸರು ಇಂಡಿಯಾದ ಬಗ್ಗೆ ಬರೋದು ಬೇಡ. ಇಲ್ಲಿವರೆಗೂ ಬಂದಿಲ್ಲ, ಹಿಂದೆ ಇದ್ದಂಥ ಯಾವ ಪ್ರಧಾನಿಯೂ ಮಾಡಿಲ್ಲ. ಅದರಿಂದ ಮುಂದೆ ನಾನು ಯಾವುದೇ ರಾಜಕಾರಣಿ ಆಗಲಿ ಯಾವುದೇ ಪಕ್ಷ ಆಗಲಿ ದಯವಿಟ್ಟು ಸುಳ್ಳು ಹೇಳಿ ಅಧಿಕಾರಕ್ಕೆ ಬರಬೇಡಿ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ನಾನು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಪ್ರತಿಯೊಬ್ಬರು ಕೂಡ ಮತ ಮಾಡೋದು ಓಟ್ ಹಾಕೋದ್ರ ಮುಖಾಂತರ ಸ್ವಚ್ಛವಾಗಿ ಇರೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ಎಲ್ಲರೂ ಬಂದು ವೋಟ್ ಮಾಡಬೇಕು, ಅದು ಪ್ರತಿಯೊಬ್ಬರು ಕರ್ತವ್ಯ. ಹಾಂ, 100% ಮತದಾನ ಮಾಡಬೇಕು, ತಪ್ಪಿಸ್ಕೊಳ್ಬಾರ್ದು. ಇದು ತಮ್ಮ ಆದ್ಯ ಕರ್ತವ್ಯ ಅಂತೇಳಿ ತಿಳ್ಕೊಂಡು ಬಂದು ಕರ್ತವ್ಯನ ಮಾಡಬೇಕು.